ನಮಸ್ಕಾರ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಬಿಎಂಡಬ್ಲ್ಯೂ ಕಂಪನಿಯು ತನ್ನ ಮೊಟ್ಟ ಮೊದಲ ಎಲೆಕ್ಟ್ರಿಕ್ ಎಸ್ ಯುವಿ ಆದ ಐಎಕ್ಸ್ ಅನ್ನು ಜಾಗತಿಕವಾಗಿ ಅನಾವರಣಗೊಳಿಸಿದೆ. ಹೊಸ ಐಎಕ್ಸ್ ಎಸ್ ಯುವಿಯ ಉತ್ಪಾದನೆಯು ಮುಂದಿನ ವರ್ಷ ಆರಂಭವಾಗಲಿದೆ. ಹೊಸ ಪ್ಲಾಟ್ಫಾರಂನಲ್ಲಿ ತಯಾರಾಗಲಿರುವ ಹೊಸ ಬಿಎಂಡಬ್ಲ್ಯೂ ಐಎಕ್ಸ್ ಎಸ್ ಯುವಿಯು ಹೊಸ ಡಿಸೈನ್ ಲ್ಯಾಂಗ್ವೇಜ್, ಕನೆಕ್ಟೆಡ್ ಟೆಕ್ನಾಲಜಿ ಸೇರಿದಂತೆ ಹಲವಾರು ಫೀಚರ್ಗಳನ್ನು ಹೊಂದಿರಲಿದೆ. ಬಿಎಂಡಬ್ಲ್ಯೂ ಕಂಪನಿಯು ಐಎಕ್ಸ್ ಎಸ್ ಯುವಿಯಲ್ಲಿ ದೊಡ್ಡ ಗಾತ್ರದ ಕಿಡ್ನಿ ಶೇಪಿನ ಗ್ರಿಲ್, ರಾಡಾರ್ ಸಿಸ್ಟಮ್, ಸೆನ್ಸಾರ್ ಹಾಗೂ ಕ್ಯಾಮೆರಾಗಳನ್ನು ನೀಡಿದೆ. ಹೊಸ ಐಎಕ್ಸ್ ಎಸ್ ಯುವಿಯು ಭವಿಷ್ಯದ ಆಧಾರಿತ ಸ್ಟೈಲಿಂಗ್ ಅನ್ನು ಹೊಂದಿರಲಿದೆ. ಇನ್ನು ಹೊಸ ಐಎಕ್ಸ್ ಎಸ್ ಯುವಿಯ ಇಂಟೀರಿಯರ್ ನಲ್ಲಿ ಹೊಸ ಎಕ್ಸಾಗನಲ್ ಸ್ಟಿಯರಿಂಗ್ ವೀಲ್, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಹಾಗೂ ದೊಡ್ಡ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಗಳನ್ನು ಹೊಂದಿರುವ ಕರ್ವ್ ಸ್ಕ್ರೀನ್ ಅನ್ನು ನೀಡಲಾಗಿದೆ. ಹೊಸ ಐಎಕ್ಸ್ ಎಸ್ ಯುವಿಯಲ್ಲಿ ಬಿಎಂಡಬ್ಲ್ಯೂ ಕಂಪನಿಯ 5ನೇ ತಲೆಮಾರಿನ 2 ಎಲೆಕ್ಟ್ರಿಕ್ ಮೋಟರ್ ಗಳನ್ನು ಅಳವಡಿಸಲಾಗುತ್ತದೆ. ಈ ಮೋಟರ್ ಗಳು 503 BHP ಪವರ್ ಉತ್ಪಾದಿಸುತ್ತವೆ. 200 ಕಿಲೋವ್ಯಾಟ್ ನ ಫಾಸ್ಟ್ ಚಾರ್ಜರ್ ಅನ್ನು ಬಳಸಿ ಐಎಕ್ಸ್ ಎಲೆಕ್ಟ್ರಿಕ್ ಎಸ್ ಯುವಿಯನ್ನು 40 ನಿಮಿಷಗಳಲ್ಲಿ 70% ನಷ್ಟು ಚಾರ್ಜ್ ಮಾಡಬಹುದು ಎಂದು ಬಿಎಂಡಬ್ಲ್ಯೂ ಕಂಪನಿ ಹೇಳಿಕೊಂಡಿದೆ. 1 ನಿಮಿಷದ ಚಾರ್ಜ್ ಬಳಿಕ ಐಎಕ್ಸ್ ಎಸ್ ಯುವಿಯು 120 ಕಿಲೋಮೀಟರ್ ಗಳವರೆಗೆ ಚಲಿಸುತ್ತದೆ ಎಂದು ಕಂಪನಿ ಹೇಳಿದೆ. ಯುರೋಪಿಯನ್ WLTP ಪ್ರಕಾರ ಬಿಎಂಡಬ್ಲ್ಯೂ ಐಎಕ್ಸ್ ಎಸ್ ಯುವಿಯು ಒಂದು ಬಾರಿ ಪೂರ್ತಿಯಾಗಿ ಚಾರ್ಜ್ ಆದ ನಂತರ 600 ಕಿಲೋಮೀಟರ್ ಗಳವರೆಗೆ ಚಲಿಸುತ್ತದೆ ಎಂದು ಹೇಳಲಾಗಿದೆ. ಈ ಎಸ್ ಯುವಿಯ ಉತ್ಪಾದನೆಯನ್ನು 2021 ಜೂನ್ ನಂತರ ಜರ್ಮನಿಯ ಡಿಲೋಂಗ್ಬಿಲ್ ಉತ್ಪಾದನಾ ಘಟಕದಲ್ಲಿ ಆರಂಭಿಸಲಾಗುವುದೆಂದು ಬಿಎಂಡಬ್ಲ್ಯೂ ಕಂಪನಿ ಹೇಳಿದೆ. ಬಿಎಂಡಬ್ಲ್ಯೂ ಕಂಪನಿಯು ಐಎಕ್ಸ್ ಎಸ್ ಯುವಿಯನ್ನು ಭಾರತದಲ್ಲಿ ಬಿಡುಗಡೆಗೊಳಿಸುವ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡಿಲ್ಲವಾದರೂ ಈ ಎಸ್ ಯುವಿಯು 2022 ಭಾರತದಲ್ಲಿ ಬಿಡುಗಡೆಯಾಗುವ ಸಾಧ್ಯತೆಗಳಿವೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.